ವಿಷ್ಣು ಸರ್ ಅವರ ಒಂದು ಕನಸು ಇನ್ನೂ ಕೂಡ ಪೂರ್ಣ ಆಗದೆ ಉಳಿದಿದೆ ಅನ್ನೋದಾದರೆ ಅದು ಯಾವ ಕನಸು? ನಾನು ಅಥವಾ ನಾವು ಎಲ್ಲರೂ ಏನು ಭಾವಿಸಿದ್ದೀವಿ ಅಂತಂದರೆ, ಅವು ಏನೆಲ್ಲ ಆಗ್ತಾ ಇದ್ದೇವೋ ಕೆಲಸಗಳು ಅದು ಅವರೇ ಮಾಡಿಸ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೀವಿ. ಈ ಮನೆ ಆಗಬೇಕು ಅಂತ ತುಂಬ ಆಸೆಪಟ್ಟಿದ್ರು ಅವರು. ಅವರಿದ್ದಾಗಲೇ ಅವರು ಒಂದು ಹೊಸ ಮನೆ ಕಟ್ಟಬೇಕು ನಾನು ಅಂತ ಅವ್ರು ತುಂಬ ಆಸೆಪಟ್ಟಿದ್ರು. ಅದು ಆಯಿತು. ಒಂದಿಷ್ಟು ವಿಚಾರಗಳು, ಸಾಕಷ್ಟು ವಿಚಾರಗಳು ಅವ್ರ ಹೆಸರಲ್ಲಿ ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳು ಆಗ್ತಾಯಿವೆ. ಹಾಗಾಗಿ ಅದು ಆಗ್ತಾ ಇದ್ದಾಗ ನಾವು ಅನ್ಕೊಳ್ತೀವಿ ಇದು ನಾವು ಅನ್ಕೊಂಡಿದ್ದಲ್ಲ, ಇದು ಅವರೇ ಮಾಡಿಸ್ತಾ ಇದ್ದಾರೆ, ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರೆ. ಈ ಥರದ ಒಂದಿಷ್ಟು ನಾವು ಪ್ರತಿ ಕ್ಷಣದಲ್ಲೂ ನಾವು ಅದನ್ನು ಅನ್ಕೊಳ್ತೀವಿ, ನಾವು ಅನುಭವಿಸ್ತೀವಿ ಕೂಡ. ಯಾಕಂದರೆ ಎಷ್ಟೋ ಸಲ ಒಂದಿಷ್ಟು ಯೋಜನೆಗಳನ್ನು ನಾವು ಮಾಡ್ತಿರ್ಬೇಕಾದ್ರೆ ಅದು ಆಗತ್ತೋ ಇಲ್ವೋ ಅಂತ ನಮಗನ್ಸುತ್ತೆ, ಆದರೆ ಅವರು ಅದನ್ನು ಮಾಡಿಸ್ತಾರೆ. ಅದು ನಾನು ಎಷ್ಟೋ ಸತಿ ನಾನು ಕೀರ್ತಿ ಅವ್ರಿಗೆ ಹೇಳಿದ್ದೀನಿ, ಇಲ್ಲಿಗೆ ಬಂದಿರುತ್ತೆ ಅದು ಆಗೋದೇ ಇಲ್ಲ ಅಂತ ಅನ್ಕೊಳ್ತೀವಿ. ನಾನು ಹೇಳಿದ್ದೀನಿ ಅಪ್ಪವರೇ ಮಾಡಿಸ್ತಾರೆ ನೋಡಿ ನೀವು ಅಂತ, ಅದನ್ನು ಆಗಿದೆ ಕೂಡ. ಈಗ ಒಂದಿಷ್ಟು ಕೆಲಸಗಳು ಬಾಕಿ ಇದ್ದಾವೆ ನಮ್ಮ ಸ್ಮಾರಕದಲ್ಲಿ. ಅದು ಆ ಕೆಲಸಗಳು ಆಗಿಬಿಟ್ರೆ ಅಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದರ ಒಂದು ಶಾಖೆ ಆಗಬೇಕು ಅಂತ ಪ್ರಯತ್ನ ಸುಮಾರು ವರ್ಷಗಳಿಂದ ನಮ್ಮ ಒಂದು ಆಸೆ. ಅದು ನಮ್ಮ ಒಂದು ಆಸೆ ಅಂತಂದರೆ ಅದು ನಾನು ಆಗಲೇ ಹೇಳ್ದಂಗೆ ಅಪ್ಪವರೇ ಅದನ್ನು ಮಾಡಿಸ್ತಿದ್ದಾರೆ. ಅವ್ರು ಯಾವಾಗಲೂ ಅನ್ಕೋತಾ ಇದ್ರು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಆಗಬೇಕು ಅಂತ ಯಾವಾಗಲೂ ಅನ್ಕೋತಾ ಇದ್ರು, ಶೈಕ್ಷಣಿಕ ಸಂಸ್ಥೆ ಆಗಬೇಕು ಅಂತ, ಶೈಕ್ಷಣಿಕ ಸಂಸ್ಥೆ ಆಸ್ಪತ್ರೆ ಈ ಥರದ್ದು ಆಗಬೇಕು ನಮ್ಮಿಂದ ಅಂತ ತುಂಬ ಆಸೆ ಪಟ್ಟಿದ್ರು ಗಿಡಗಳ ಬಗ್ಗೆ, ಪರಿಸರ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಪರಿಸರ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ಏನೋ ಒಂದು ಅಳಿಲು ಸೇವೆ ನಾವು ಮಾಡ್ತಾ ಇರ್ತೀವಿ.